ಇವತ್ತು ಯಡಿಯೂರಪ್ಪ ಅವ್ರ ಮಗ ಅವ್ರ ಜೊತೆ ಬಹಳ ಚೆನ್ನಾಗಿದ್ದಾರೆ ಅಂತ ಕೊಚ್ಕೊಂತಾರೆ. ಆದ್ರೆ ಅನುದಾನ ಎಷ್ಟು ಬರ್ತಿದೆ ನಮ್ಮ ಕ್ಷೇತ್ರಕ್ಕೆ? ಇವತ್ತು ಅವ್ರಿಗೆ ನಾಚಿಕೆ ಆಗ್ಬೇಕು. ಎಪಿಎಂಸಿ ಫೆಡರೇಷನ್ ಅಲ್ಲಿ ಸುಮಾರು 25-30 ಕೋಟಿ ರೂಪಾಯಿ ಹಣನ ಇನ್ನ ರೈತರು ಕೊಡಕ್ಕಾಗಿಲ್ಲ. ಅವ್ರ ಯೋಗ್ಯತೆಗೆ ರೈತರು ಕೊಡಕ್ಕಾಗಿಲ್ಲ. ಇನ್ನ ರಾಗಿ ಬೆಳೆದು ಖರೀದಿ ಮಾಡಿರೋದು ಮತ್ತೆ ಭತ್ತ ಬೆಳೆದು ಖರೀದಿ ಮಾಡಿರೋ ಎಪಿಎಂಸಿ ಫೆಡರೇಷನ್ ಅಲ್ಲಿ ಹಣ ಇರೋದನ್ನ ದುಡ್ಡು ವಾಪಸ್ ಕೊಡಕ್ಕಾಗಿಲ್ಲ ರೈತರುಗಳಿಗೆ. ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಮುಂಚೆ ಅವ್ರ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ತಿಳ್ಕೊ ಬರ್ಲಿ. ಲೂಟಿ ಹೊಡಿತಾವ್ರೆ ಸರ್ಕಾರ. ಬೇರೆ ಎಲ್ಲದಕ್ಕೂ ದುಡ್ಡಿದೆ, ರೈತರುಗಳಿಗೆ ರಾಗಿ ಬೆಳೆದಿರೋ ರೈತರುಗಳಿಗೆ, ಭತ್ತ ಬೆಳೆದಿರೋ ರೈತರುಗಳಿಗೆ ಇವತ್ತು ದುಡ್ಡು ಕೊಡಕ್ ಆಗ್ತಾ ಇಲ್ಲ. ಏನ್ ಸ್ವಾಮಿ ಅಲ್ವಾ? ಇವತ್ತು ಬಹಳಷ್ಟು ವಿಚಾರವನ್ನ ಚರ್ಚೆ ಮಾಡಬಲ್ಲೆ, ಪ್ರತಿಯೊಬ್ಬರಿಗೂ ಉತ್ತರ ಕೊಡೋಂತ ಕೆಲಸ ನಾನು ಮಾಡ್ತೀನಿ. ನಾವೆಲ್ಲ ಸುಮ್ನೆ ಕೂತಿದೀವಿ ಒಂದು ಮಾತ್ರಕ್ಕೆ ಏನೋ ಅನ್ಸ್ಕೊಂತಾ ಇದೀವಿ ಅಂತಲ್ಲ, ನಮಗೂ ಅನ್ನಕ್ ಬರುತ್ತೆ. ಆದ್ರೆ ಜನನು ನೋಡ್ತಿದ್ದಾರೆ ಅವರ ಒಂದು ನಡವಳಿಕೆಗಳು, ಅವ್ರು ಮಾತಾಡ್ತೀರಾ ಅಂತ ಒಂದು ಏನು ಒಂದು ದುರಹಂಕಾರದ ಮಾತುಗಳು ಎಲ್ಲ ಜನ ಗಮನಿಸ್ತಿದ್ದಾರೆ. ಹಾಸನ್ ತಾಲೂಕು ಏನೋ ಹೊಸದಾಗಿ MLA ಆಗಿದ್ದಾರೆ, ಪಾಪ ಇನ್ನ ತಿಳುವಳಿಕೆ ಕಮ್ಮಿ ಇದೆ ಆಯ್ತಲ್ಲ. ಹಾಸನ್ ತಾಲೂಕಲ್ಲಿ ಎಷ್ಟು ಜನ ಇಂತ ರಾಜಕಾರಣಿಗಳನ್ನ ನೋಡಿದ್ರು, ನಮ್ಮ ಹಾಸನ್ ತಾಲೂಕು ಜನ ನಾವು ನೋಡಿದೀವಿ ಆಯ್ತಲ್ಲ. ಗಟ್ಟಿ ಕಾಳುಗಳು ಇನ್ನ ನಮ್ ಜೊತೆ ಇದ್ದಾರೆ. ಖಂಡಿತವಾಗ್ಲು ಗ್ರಾಮ ಪಂಚಾಯತಿ ಚುನಾವಣೆ ಮುಖಾಂತರ ತೋರಿಸ್ತೀವಿ ಏನ್ ಚುನಾವಣೆ ಅಂದ್ರೆ ಏನು ಅಂತ. ಕೇವಲ ಬರೀ ಒಂದು ಅಧಿಕಾರಿಗಳನ್ನ ಇಟ್ಕೊಂಡು ಅಧಿಕಾರ ಸುತ್ತಮುತ್ತ ದರ್ಪಗಳನ್ನ ತೋರಿಸೋದಲ್ಲ, ಅಧಿಕಾರ ಬಿಟ್ಟೆ ಆಚೆ ಬಂದಾಗ ಚುನಾವಣೆಯಲ್ಲಿ ಇಲ್ಲಿ ಚುನಾವಣೆಯಲ್ಲಿ ತೋರಿಸೋಣ ದರ್ಪ ಏನು ಅಂತ. ನಾವೇನು ಸಿರಾಗೋಗಿ ಮಾವಿನಕಾಯಿ ಉದುರಿಸಕ್ಕೇನಾರು ಹೋದೆ ಅಂತ ಹೇಳಿದೆ ನಾನು. ಏನಾದ್ರು ಹೇಳಿದ್ರಿ? ನಾವು ಹೋಗಿದ್ದು ಮತ ಹಾಕ್ಸ್ಕೊಳಕೇನೆ. ಸಿರಾದಲ್ಲಿ ದುಡ್ಡು ಹಣ ಹಂಚಿಕೆ ಎಲ್ಲ ಮಾಡಿ ಇವತ್ತು ಮತ ಹಾಕ್ಸ್ಕೊಂಡವ್ರೆ ಇಲ್ಲ ಆಯ್ತು. ಸೋಲ್ ಅನ್ನೋದು ಯಾರು ಕಂಡಿಲ್ಲ? ಏನ್ ಯಡಿಯೂರಪ್ಪ ಅವ್ರು ಸೋತೆ ಇಲ್ವಾ? ಏನ್ ಯಡಿಯೂರಪ್ಪ ಅವ್ರು ಸೋತೆ ಇಲ್ವಾ ಸ್ವಾಮಿ? ಯಾರು ಸೋತಿಲ್ಲ ಇವತ್ತು? ಯಡಿಯೂರಪ್ಪ ಅವರು ಬರೀ ಕೇವಲ ಒಂದು 8 ಸೀಟು 10 ಸೀಟು ತಗೊಂಡ್ರಪ್ಪ KJP ಮಾಡ್ದಂಗ. ಹಂಗಂದ್ರೆ BJP ಅವತ್ತು 40 ಸೀಟ್ ಬರ್ಲಿಲ್ವ? ಏನ್ BJP ಇವತ್ತು ನಿನ್ನೆ ಮೊನ್ನೆ ಉಟ್ಕೊಂಡ್ರ ಪಕ್ಷ? ಇವತ್ತು ಕಾಂಗ್ರೆಸ್ ಮತ್ತೆ JDS ಅವರು 50 ವರ್ಷದಿಂದ ಇವತ್ತು ರಾಜಕಾರಣ ಮಾಡ್ಕೊಂಡು ಪಕ್ಷಗಳಲ್ಲಿ ಸಂಘಟನೆ ಮಾಡ್ಕೊಂಡು ದೇವೇಗೌಡರು 2 ಸೀಟಿಂದ 58 ಸೀಟ್ ನೋಡೋ ಕಾಲನು ಇದಾವೆ. ಕಾರ್ಯಕರ್ತರು ಎಲ್ಲೂ ಹೋಗಿಲ್ಲ, ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಅವ್ರನ್ನ ಶಕ್ತಿಗೊಳಿಸಿದ್ರೆ ನಾವು ಮತ್ತೊಮ್ಮೆ ನಾವು ಈ ವಿಧಾನಸೌಧದಲ್ಲಿ ಧ್ವಜ ಹಾರಿಸ ಅಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮಲ್ಲಿ. MP ಅವ್ರ ಸಹಿ ಇಲ್ದೇನೆ ಆ ರಸ್ತೆ ಮಂಜೂರಾತಿ ಆಗಲ್ಲ ಅನ್ನೋದು ಗೊತ್ತಿಲ್ಲ ಪಾಪ ಅವ್ರಿಗೆ. ಆಮೇಲೆ ನಾನು ಒಂದು ಭಾಷಣದಲ್ಲಿ ವೇದಿಕೆ ಮೇಲೆ ಹೇಳಿದ ಮೇಲೆ ಪಾಪ ಅವ್ರ ಗಮನಕ್ಕೆ ಬಂದಿರ್ಬೇಕು. ಆದ್ರೂ ಕೂಡ ತೇಜೂರ್ ಏನೋ ಬಂದ ಅವತ್ತೇನೋ ಪೂಜೆ ಮಾಡೋದಕ್ಕೆ ಬಂದಿದ್ರಂತೆ, ಪೂಜೆ ಮಾಡೋಕೇನೋ ಬಂದಿದ್ರಂತೆ. ಆದ್ರೆ ಕೆಲಸ ಪ್ರಾರಂಭ ಆಗದೇನೆ ಯಾವಾಗ ಅಂದ್ರೆ MP ಅವರು ಬಂದು ಉದ್ಘಾಟನೆ ಮಾಡಿ ಗುದ್ದಲಿ ಪೂಜೆ ಮಾಡಿದ ನಂತರನೇ ಕೆಲಸ ಪ್ರಾರಂಭ ಆಗಿದೆ. ಅಲ್ಲಿವರೆಗೇನು ಕೆಲಸ ಆಗಿತ್ತಾ? ಕೆಲಸ ಪ್ರಾರಂಭ ಆಗಿದ್ಯಾ? ಏನೋ ಅವ್ರ ಸಮಾಧಾನಕ್ಕೆ ಅವ್ರ ಖುಷಿಗೆ ಮಾಡ್ಕೊಂಡು ಹೋಗ್ಬೇಕು ಹೊರತು ಇಲ್ಲಿ MP ಅವರ ಒಂದು ಅನುದಾನನ MP ಅವ್ರ ಪೂಜೆ ಮಾಡಿದ್ರೆ ಅದಕ್ಕೆ ಒಂದು ಕಳೆ ಬರ್ತದೆ. ಈಗ ಅವ್ರು ಮಾಡ್ಕೊ ಬಂದಿರೋ ಅನುದಾನನ ನಾವೇನು ಹೋಗಿ ಪೂಜೆ ಮಾಡೋದು ಬೇಡ, ನಮ್ಗೇನು ಕರೆಯೋದು ಬೇಡ, ಏನು ಬೇಡ. ಆದ್ರೆ ನಾವು ತಂದಿರೋ ಅನುದಾನನ ಇವತ್ತಿಗೂ ಗುದ್ದಲಿ ಪೂಜೆ ಒಂದೊಂದು ಅರ್ಧ ರಸ್ತೆನೇ ಆಗಿ ಹೋಗವೆ, ಮತ್ತೆ ಆ ಕಡೆಯಿಂದ ಇನ್ನೊಂದ್ ಕಡೆ ಎಲ್ಲಿ ರಸ್ತೆ ಆಗಿಲ್ಲೋ ಅಲ್ಲಿ ಗುದ್ದಲಿ ಪೂಜೆ. ಇವತ್ತು ಅಂತ ಪರಿಸ್ಥಿತಿ ಹಾಸನ ತಾಲೂಕು ಬಂದಿರೋ ಅಂತದ್ದು ನಮ್ ದುರಾದೃಷ್ಟ ಅಂತ ಕಾಡಬೇಕಾಗತ್ತೆ. ಇವತ್ತು ಕೇವಲ ನನಗೆ ಅಧಿಕಾರಿಗಳು ನನ್ನ ಜೊತೆ ಇದ್ದಾರೆ, ಅಧಿಕಾರಿಗಳು ಎಲ್ಲ ನನ್ನ ಜೊತೆ ಇದ್ದಾರೆ ಅನ್ನೋದಲ್ಲ. ಇವತ್ತು ಅಧಿಕಾರ ನಿಜವಾಗ್ಲೂ ಅವ್ರ ಜೊತೆಗಿದ್ರೆ, ಅಧಿಕಾರಿಗಳು ಅವ್ರ ಜೊತೆಗಿದ್ರೆ, ನಾನು ಹೇಳೋದು ಅಧಿಕಾರನ ದುರ್ಲೋಭ ಮಾಡಿಕೊಂಡು ಬೇರೆಯವ್ರ ಮೇಲೆ ಕೇಸ್ ಹಾಕ್ಸೋದು, ಕಾರ್ಯಕರ್ತರ ಮೇಲೆ ಒಡಸಾಟ ಮಾಡೋದು, ಕೇಸ್ ಹಾಕ್ಸೋದು ಮಾಡ್ತಾ ಇದ್ರೆ ಅದು ಅವರಿಗೆ ಸದಾಕಾಲ ಅದನ್ನ ಕಾಪಾಡಲ್ಲ. ಅದು ಹೇಳ್ತೀನಿ ಕೇಳಿ, ನಾನು ಅವ್ರಿಗೆ ಹೇಳೋದಿಷ್ಟೇನೆ, ಅವ್ರು ನನಗೇನು ಬುದ್ಧಿವಾದ ಹೇಳೋದು ಬೇಕಾಗಿಲ್ಲ ಆಯ್ತಲ್ಲ. ನನಗೆ ಬುದ್ಧಿವಾದ ಹೇಳೋದಕ್ಕೆ 50 ವರ್ಷ ರಾಜಕಾರಣ ಮಾಡಿರ ಅಂತ ದೇವೇಗೌಡರಿದ್ದಾರೆ, ರೇವಣ್ಣ ಅವರಿದ್ದಾರೆ, ಬಹಳಷ್ಟು ಶಾಸಕರುಗಳಿದ್ದಾರೆ. ನನಗೆ ಬುದ್ಧಿವಾದ ಹೇಳೋ ಅಂತ ಹಲವಾರು ರಾಜಕಾರಣ ಮಾಡಿ ಹಲವಾರು ಚುನಾವಣೆ ನಡೆಸಿರೋ ಅಂತ ಕಾರ್ಯಕರ್ತರು ಅವ್ರು ನನಗೆ ಬುದ್ಧಿವಾದ ಹೇಳ್ತಾರೆ. ನನಗೇನು ಯಾರಿಂದ ಬುದ್ಧಿವಾದ ಹೇಳ್ಬೇಕಾಗಿಲ್ಲ. ಹೌದು, ಅವ್ರು ಒಂದು ಯಾವಾಗ್ಲೂ ಹೇಳ್ತಾ ಇರ್ತಾರೆ ದೇವೇಗೌಡರ ಹೆಸರು ಹೇಳ್ಕೊಂಡು ಅವ್ನು MP ಆದ. ಹೌದ್ರಿ, ದೇವೇಗೌಡರ ಹೆಸರು ಹೇಳ್ಕೊಂಡೇ MP ಆಗಿರೋದು. ನಾನು ಗಟ್ಟಿಯಾಗಿ ಹೇಳ್ತೀನಿ ಇವತ್ತು, ಗಟ್ಟಿ ಧ್ವನಿ ರೈತರುಗಳನ್ನ ಸಂಪಾದನೆ ಮಾಡಿದ್ದಾರೆ, ರೈತರ ಕಷ್ಟ ಸುಖಗಳನ್ನ ಕೇಳಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡೆ ನಾವೆಲ್ಲರೂ ಕೂಡ ರಾಜಕಾರಣ ಮಾಡ್ತಾ ಇದೀವಿ. ಅವರ ಒಂದು ಸಿದ್ಧಾಂತ ಹಿಡ್ಕೊಂಡೇ ನಾವು ರಾಜಕಾರಣ ಮಾಡ್ತಾ ಇದೀವಿ.